ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ರಾಜ್ಯದೆಲ್ಲೆಡೆ ಮಕ್ಕಳಿಗೆ ಶೀತ ಜ್ವರ ಕೆಮ್ಮು ಕಾಡ್ತಾ ಇದ್ದು ಮಕ್ಕಳಲ್ಲಿ ಡೆಂಗಿ ಫ್ಲೂ ಸೇರಿದಂತೆ ವಿವಿಧ ಸಮಸ್ಯೆ ಕಾಣಿಸಿಕೊಳ್ಳತಾ ಇದೆ ರಾಜ್ಯದ ಸುಮಾರು 13 ಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಇದೇ ಪರಿಸ್ಥಿತಿ ಇದ್ದು ಕೆಲ ಜಿಲ್ಲಾಸ್ಪತ್ರೆಗಳಲ್ಲಿ ಮಕ್ಕಳ ವಾರ್ಡ್ ಫುಲ್ ಆಗಿದೆ ಇನ್ನು ಕೆಲ ಮಕ್ಕಳಿಗೆ ಐಸಿಯು ನಲ್ಲಿಯೂ ಚಿಕಿತ್ಸೆ ಕೊಡಲಾಗ್ತಾ ಇದೆ ಕಳೆದ 15 ದಿನಗಳಿಂದ ಮಕ್ಕಳಿಗೆ ವಿವಿಧ ಕಾಯಿಲೆ ಹೆಚ್ಚಾಗಿ ಕಾಣಿಸಿಕೊಳ್ಳತಾ ಇದ್ದು 1 ರಿಂದ 5 ವರ್ಷದೊಳಗಿನ ಮಕ್ಕಳಲ್ಲಿ ಕಾಯಿಲೆ ಕಾಣಿಸಿಕೊಳ್ಳತಾ ಇದೆ लसिके पड़दवरिगे गुड न्यूज़ सिक्किदे लसिके पड़ेदु कोविड काणिसिकोंड्रू सेफ एंदु तज्ञरु तिळिसिद्दारे इदुवरेगू लसिके पड़ेदवरिगे यावुदे गंभीर लक्षणगळु काणिसिल्ल सद्य बेंगळूरिनल्ली 32 मंदी आईसीयू नल्लिद्दारे ई पैकी 25 मंदी वैक्सीन पड़ेदिल्ल 7 मंदी मोदल डोस पड़ेदिद्दारे आदरे एरडु डोस पड़ेद यावोब्ब व्यक्तियु आईसीयूगे दाखलागिल्ल एंदु बीबीएमपी मुख्य आयुक्त गौरव गुप्ता न्यूज़ 18 कन्नडक्के माहिति कोट्टिद्दारे ಹೆಚ್ಚುವರಿ ಕೇಂದ್ರಗಾಗಿ ಇರತಕ್ಕಂತ ವ್ಯಾಕ್ಸಿನ್ ರಾಜ್ಯಾದ್ಯಂತ ಲಸಿಕಾ ಹಂಚಿಕೆ ಮೆಗ ಅಭಿಯಾನ ನಡೆಯತಾ ಇದೆ ಈವರೆಗೆ ರಾಜ್ಯದಲ್ಲಿ 15 ಲಕ್ಷಕ್ಕೂ ಅಧಿಕ ಡೋಸ್ ಹಂಚಿಕೆಯಾಗಿದೆ ಮಧ್ಯಾಹ್ನ 4 ಗಂಟೆವರೆಗೆ ಶೇಕಡಾ 45ರಷ್ಟು ಲಸಿಕೆ ಹಂಚಿಕೆಯಾಗಿದೆ ಬೆಂಗಳೂರು ಹೊರತಾಗಿ ಬೆಳಗಾವಿಯಲ್ಲಿ ಹೆಚ್ಚು ಹಂಚಿಕೆಯಾಗಿದ್ದು ಬೆಂಗಳೂರಿನಲ್ಲಿ 1.96 ಲಕ್ಷಕ್ಕೂ ಹೆಚ್ಚು ಲಸಿಕೆ ವಿತರಣೆಯಾಗಿದೆ ಹಾಗೆ ಬೆಳಗಾವಿಯಲ್ಲಿ 1.01 ಲಕ್ಷ ವ್ಯಾಕ್ಸಿನ್ ಆಗಿದ್ರೆ ಕೊಡಗಿನಲ್ಲಿ ಅತಿ ಕಡಿಮೆ 8732 ಲಸಿಕೆ ವಿತರಣೆಯಾಗಿದೆ 3.64 ಕೋಟಿ ಮೊದಲ ಡೋಸ್ 1.36 ಕೋಟಿ ಎರಡನೇ ಡೋಸ್ ಹಂಚಿಕೆಯಾಗಿದ್ದು ಒಂದೇ ದಿನ ರಾಜ್ಯದಲ್ಲಿ 13,09,935 ಡೋಸ್ ಹಂಚಿಕೆಯಾಗಿದೆ ಶಾಲೆಗಳಲ್ಲಿ ಕೊರೋನಾ ಹರಡದಂತೆ ಬಿಬಿಎಂಪಿ ಕಟ್ಟೆಚ್ಚರ ವಹಿಸಿದ್ದು ಶಾಲೆ ಕಾಲೇಜು ಬಳಿ ಅಂಗಡಿ ವ್ಯಾಪಾರಿಗಳಾಗಿದ್ರೆ ವ್ಯಾಕ್ಸಿನ್ ಪಡೆಯೋದು ಕಡ್ಡಾಯ ಮಾಡಲಾಗಿದೆ ವ್ಯಾಕ್ಸಿನ್ ಹಾಕಿಸಿಕೊಂಡಿಲ್ಲ ಎಂದ್ರೆ ಅಂಗಡಿಗೆ ಬೀಗ ಹಾಕೋಕೆ ಬಿಬಿಎಂಪಿ ಮುಂದಾಗಿದೆ ಕೊರೋನಾ ಮೂರನೇ ಅಲೆ ತಪ್ಪಿಸಲು ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ ಶಾಲೆ ಕಾಲೇಜು ಕೊರೋನಾ ಹಾಟ್ ಸ್ಪಾಟ್ ಆಗದಂತೆ ಕಟ್ಟೆಚ್ಚರ ವಹಿಸಿದ್ದು ಶಾಲೆ ಕಾಲೇಜು ಸುತ್ತಮುತ್ತಲ ಜೆರಾಕ್ಸ್ ಅಂಗಡಿ ಹೋಟೆಲ್ ಪ್ರಾವಿಷನ್ ಸ್ಟೋರ್ ಸಿಬ್ಬಂದಿಗೆ ವ್ಯಾಕ್ಸಿನ್ ಕಡ್ಡಾಯ ಮಾಡಲಾಗಿದೆ ಇಂದು ಲಸಿಕೆ ಉತ್ಸವ ಹಿನ್ನೆಲೆ ಬಳ್ಳಾರಿ ವಿಜಯನಗರ ಜಿಲ್ಲಾಡಳಿತದಿಂದ ವಿಶೇಷ ವಿಡಿಯೋ ಬಿಡುಗಡೆ ಮಾಡಲಾಗಿದೆ ಹಂಪಿಯ ಪರಿಸರದಲ್ಲಿ ಚಿತ್ರೀಕರಣಗೊಂಡಿರೋ ಲಸಿಕೆ ಹಾಕಿಸಿಕೊಳ್ಳಿ ಎಂಬ ವಿಡಿಯೋ ಬಿಡುಗಡೆ ಮಾಡಿದೆ 3 ನಿಮಿಷಗಳ ಕಾಲದ ಉತ್ತಮ ಡ್ರೋನ್ ಶಾಟ್ಸ್ ಹೊಂದಿರೋ ವಿಡಿಯೋವನ್ನ ಸಚಿವ ಆನಂದ್ ಸಿಂಗ್ ಬಿಡುಗಡೆ ಮಾಡಿದ್ದಾರೆ ಹಾಸನದಲ್ಲಿ ಬೃಹತ್ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿ ಮಲ್ಲಿರಾಜಪಟ್ಟಣದಲ್ಲಿ ಕೊರೋನಾ ಲಸಿಕೆ ಪಡೆಯಲು ಪದವೀಧರ ವಿದ್ಯಾರ್ಥಿ ನಿರಾಕರಿಸಿದ್ದಾರೆ ಲಸಿಕೆ ಪಡೆಯದೇ ಇರುವ ಮನೆಗಳಿಗೆ ಭೇಟಿ ನೀಡಿ ಲಸಿಕೆ ಪಡೆಯುವಂತೆಯೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಮನವೊಲಿಸುತ್ತಿದ್ದಾರೆ ಆದರೆ ಪದವೀಧರ ವಿದ್ಯಾರ್ಥಿ ಪ್ರೌಢಶಾಲಾ ಶಿಕ್ಷಕನ ಮಗನಾದ ಪ್ರವೀಣ್ ಯಾವುದೇ ಕಾರಣಕ್ಕೂ ಲಸಿಕೆ ಪಡೆಯೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾನೆ ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮ ಆಗೋದಿಲ್ಲ ಅಂತ ಎಷ್ಟೇ ಮನವೊಲಿಸಿದ್ರು ಪ್ರವೀಣ್ ಲಸಿಕೆ ತೆಗೆದುಕೊಂಡಿಲ್ಲವಂತೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಅವರೇ ಮೇಯರ್ ಆಗೋದು ಖಚಿತ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆ ನೀಡಿದ್ರು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಯಾರು ನಂಬರ್ ಮಾಡಿಕೊಳ್ಳತಾರೋ ಅವರು ಅಧಿಕಾರಕ್ಕೆ ಬರ್ತಾರೆ ನಾವು ಜೆಡಿಎಸ್ ನಾಯಕರ ಜೊತೆ ಮಾತನಾಡಿದ್ದೇವೆ ಕಲಬುರಗಿಯಲ್ಲಿ ಪ್ರಥಮ ಬಾರಿಗೆ ಬಿಜೆಪಿ ಅವರು ಮೇಯರ್ ಆಗ್ತಾರೆ ಅಂತ ಹೇಳಿದ್ರು ಕಲಬುರಗಿ ಪಾಲಿಕೆ ಮೇಯರ್ ಚುನಾವಣೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೋತೀರಾ ಎಂಬ ವಿಚಾರಕ್ಕೆ ಮಾಜಿ ಪ್ರಧಾನಿ ಹೆಚ್ಡಿ ದೇವೇಗೌಡ ಪ್ರತಿಕ್ರಿಯಿಸಿದ್ದಾರೆ ಬಿಜೆಪಿ ಅವರು ಕಲಬುರಗಿ ವಿಚಾರದಲ್ಲಿ ಈಗ ಮಾತನಾಡ್ತಾ ಇಲ್ಲ ಅಶೋಕ್ ಒಬ್ರೇ ಬಂದು ಮಾತನಾಡಿದ್ದಾರೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಹೊಸ ಸೂಚನೆ ನೀಡಿದ್ದಾರೆ ಜನ ಕಲಬುರಗಿ ಪಾಲಿಕೆ ಬಗ್ಗೆ ಯಾವ ತೀರ್ಮಾನವನ್ನು ನಾವು ಮಾಡಿಲ್ಲ ಯಾರ ಬಗ್ಗೆಯೂ ತಲೆಕೆಡಿಸಿಕೊಂಡಿಲ್ಲ ಅಂತ ಹೇಳಿದ್ದಾರೆ अशोक हम बिट्रे अंतु आ प्रश्ने स्वतः तवे ना चुनाव इंडिपेंडेंट मेंबर ಅನಧಿಕೃತ ದೇವಸ್ಥಾನ ತೆರವಿನ ಬಗ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ಕಲಬುರಗಿಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಅನಧಿಕೃತ ದೇವಸ್ಥಾನ ತೆರವಿನ ವಿಚಾರ ಚರ್ಚೆ ಮಾಡುತ್ತಾ ಇದ್ದೇವೆ ಈ ಬಗ್ಗೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೇನೆ ಯಾರು ಕೂಡ ಅವಸರದಲ್ಲಿ ದೇವಾಲಯ ತೆಗೆಯಬಾರದು ಮತ್ತೆ ಧಕ್ಕೆ ಮಾಡಬಾರದು ಎಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಮೈಸೂರು ಡಿಸಿ ಮತ್ತು ತಹಶೀಲ್ದಾರ್ಗೆ ಕಾರಣ ಕೇಳಿ ನೋಟಿಸ್ ನೀಡಲಾಗಿದೆ ಈ ವಿಚಾರದ ಬಗ್ಗೆ ಗಂಭೀರ ಚಿಂತನೆ ಮಾಡುತ್ತಿದ್ದೇನೆ
ನಮ್ಮ ಅಸ್ಮಿತ ನಮ್ಮ ಧರ್ಮದ ದೇವಾಲಯ ರಕ್ಷಣೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಯಾರು ಕೂಡ ಬಹಳ ಅಂಶದಲ್ಲಿ ಯಾವುದೇ ರೀತಿಯ ದೇವಾಲಯವನ್ನ ತೆಗೆಯೋದಾಗಲಿ ಅದಕ್ಕೆ ಧಕ್ಕೆ ಮಾಡೋದಾಗಲಿ ಯಾರು ಕೂಡ ಮಾಡಬಾರದು ಅಂತ ಸ್ಪಷ್ಟ ನಿರ್ದೇಶನ ಕೊಟ್ಟಿದ್ದೇವೆ ಮೈಸೂರಿನ ಡಿಸಿ ಮತ್ತು ತಹಸೀಲ್ದಾರ್ ಕೂಡ ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ದೇವೆ ಇದರ ಬಗ್ಗೆ ಗಂಭೀರವಾದಂತ ಚಿಂತನೆ ನಾವು ಮಾಡ್ತಾ ಇದ್ದೇವೆ ಒಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ದೇವಸ್ಥಾನಗಳ ತೆರವು ವಿಚಾರಕ್ಕೆ ಸಂಸದ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಸರ್ಕಾರಗಳಿಂದ ಈ ತಪ್ಪಾಗಿದೆ ಆದರೆ ಇದರ ನೇತೃತ್ವ ಸರ್ಕಾರದ ಅಧಿಕಾರಿಗಳು ವಹಿಸಬೇಕು ಆದರೆ ಸಿದ್ದರಾಮಯ್ಯನವರಿಗೆ ಈಗ ಪ್ರೀತಿ ಬಂದಿದೆ ನಿಮಗೆ ಯಾಕೆ ದೇಗುಲದ ಮೇಲೆ ಇಷ್ಟೊಂದು ಪ್ರೀತಿ ಬಂದಿದೆ ಈ ಪ್ರೀತಿ ಲಿಂಗಾಯತರನ್ನ ಹೊಡೆದು ರಾಜಕಾರಣ ಮಾಡುವಾಗ ಗೊತ್ತಿರಲಿಲ್ವಾ ನಿಮಗೆ ಕೋರ್ಟ್ ಆದೇಶ ಗೊತ್ತಾಗಲಿಲ್ವಾ ಸಿದ್ದರಾಮಯ್ಯನವರೇ ಅಂತ ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯನವರು ಇರುವಂತ ಸಂದರ್ಭದಲ್ಲೂ ಯಾವ ರೀತಿ ಎಡವಟ್ಟುಗಳಾದು ಇವತ್ತು ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರ ಅಂತ ಹೇಳಿ ಅದಕ್ಕೆ ಅದರ ಮೇಲೆ ಜವಾಬ್ದಾರಿಯನ್ನು ಹೊರಿಸೋದಕ್ಕೆ ಆರೋಪವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನಿಮ್ಮ 5 ವರ್ಷ ಕಾಲದಲ್ಲೂ ಕೂಡ ಈ ಹಿಂದೆ ಆದಂಥ ತಪ್ಪುಗಳನ್ನು ಸರಿಪಡಿಸೋದಕ್ಕೆ ಒಬ್ಬರು ಸ್ವತಃ ವಕೀಲರಾಗಿ ನೀವು ಪ್ರಯತ್ನ ಮಾಡ್ಬೋದಿತ್ತು ನಿಮಗೆ 5 ವರ್ಷ ನಿರಂತರವಾದ ಅಧಿಕಾರ ಸಿಕ್ಕಿತ್ತು ಆ ಸಂದರ್ಭದಲ್ಲಿ ನೀವು ಯಾವ ಪ್ರಯತ್ನವೂ ಮಾಡಲಿಲ್ಲ ಈಗ ಇದ್ದಕ್ಕಿದ್ದಾಗೆ ದೇವಸ್ಥಾನಗಳ ಮೇಲೆ ಪ್ರೀತಿ ಕಾಳಜಿ ಎಲ್ಲ ವಿಶ್ವಾಸ ಮುಖ್ಯಮಂತ್ರಿ ಸ್ಥಾನ ತ್ಯಾಗದ ನಂತರ ಮಾಜಿ